ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ಜಮ್ಮುವಿನ ಎರಡು ಕಡೆ ಬಾಂಬ್ ಸ್ಫೋಟ ಸಂಭವಿಸಿದೆ. ನರ್ವಾಲ್ ಪ್ರದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು. ಬಾಂಬ್ ಸ್ಫೋಟದಲ್ಲಿ ಆರು ಜನರಿಗೆ ಗಾಯವಾಗಿದೆ. ಇತ್ತೀಚೆಗೆ ಸ್ವಲ್ಪ ವರ್ಷಗಳಿಂದ ಇಲ್ಲಿ ಬಾಂಬ್ ಸ್ಫೋಟ ಅನ್ನುವ ರೀತಿಯಾದಂಥ ಪ್ರಕರಣಗಳು ಕಡಿಮೆ ಆಗಿದ್ದು ಮತ್ತೆ ಶುರು ಆಗುತ್ತಿದೆ. ಸ್ಫೋಟದ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ವಿಧಿ ವಿಜ್ಞಾನ ತಜ್ಞರಿಂದ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸ್ಫೋಟದಲ್ಲಿ ಗಾಯಗೊಂಡಂಥವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಏನು ಕಾರಣ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಬಾಂಬ್ ಸ್ಕ್ವಾಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿ ಇದು ಜಮ್ಮುವಿನಲ್ಲಿ ಸಂಭವಿಸಿರುವಂಥ ಬ್ಲಾಸ್ಟ್, ನರ್ವಾಲ್ ಪ್ರದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಈ ಒಂದು ಬಾಂಬ್ ಬ್ಲಾಸ್ಟ್ನಲ್ಲಿ ಆರು ಜನರಿಗೆ ಗಾಯಗಳಾಗಿದೆ. ಸ್ಫೋಟದ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸ್ಫೋಟದಲ್ಲಿ ಗಾಯಗೊಂಡಂಥವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂಥದ್ದು. ಆ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ, ಗಮನಿಸ್ಬೋದು ನೀವು. ಜಮ್ಮುವಿನಲ್ಲಿ ಭಾರಿ ಬಂದೋಬಸ್ತನ್ನು ಮಾಡಲಾಗಿದೆ. ಎಲ್ಲ ಕಡೆ ಗನ್ ಹಿಡಿದು ನಿಂತಿದ್ದಾರೆ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿ. ಸ್ಫೋಟ ಹೇಗಾಯಿತು, ಯಾರ ಕಾರಣ ಅಂತ ಪೊಲೀಸರಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಉನ್ನತಾಧಿಕಾರಿಗಳಿಗೆ ಬ್ಲಾಸ್ಟ್ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡಲಾಗ್ತಾ ಇದೆ. ರಜೌರಿಯಲ್ಲಿನ ದಾಳಿ ಬಳಿಕ ಈ ಸ್ಫೋಟ ಆಗಿರುವಂಥದ್ದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಏನಾಯಿತು, ಯಾರಿಟ್ಟಿದ್ದು ಬಾಂಬ್ನ, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಭದ್ರತಾ ಪಡೆಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಈ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಇಲ್ಲಿ ಕಂಪ್ಲೀಟಾಗಿ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಸೇನೆಯವರು ಭದ್ರತೆಯನ್ನು ಕೊಟ್ಟಿರುವಂಥದ್ದು ಎಲ್ಲ ಕಡೆಯೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಆರ್ಮಿಯವ್ರನ್ನ ನಿಯೋಜನೆ ಮಾಡಲಾಗಿದೆ. ಬಾಂಬ್ ಸ್ಕ್ವಾಡ್ ಈಗ ಆಲ್ರೆಡಿ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾದಂಥ ಬಾಂಬ್ ಇದು, ಯಾರು ಈ ಒಂದು ಬಾಂಬನ್ನು ಇಲ್ಲಿಟ್ಟಿರಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ನಮಗೆ ಆ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ಮಟ್ಟದ ಒಂದು ಸ್ಫೋಟ ಆದ ಸಂದರ್ಭದಲ್ಲಿ ಅಲ್ಲಿ ಗುಂಡಿಯೆಲ್ಲ ಬಿದ್ದಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು. ಆ ಸ್ಫೋಟ ನಡೆದಂಥ ಸ್ಥಳವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭದ್ರತಾ ಪಡೆಯವರು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಮಾಣದ ಸ್ಫೋಟವನ್ನು ಇಡಲಾಗಿತ್ತು, ಯಾವ ರೀತಿಯಾದಂಥ ಬಾಂಬನ್ನು ಇಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಸ್ಫೋಟ ಸಂಭವಿಸಿದ ನಂತರ ಅಲ್ಲೆಲ್ಲ ಕಡೆಯೂ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಜಮ್ಮುವಿನಲ್ಲಿ ನಡೆದಿರುವಂಥ ಘಟನೆ ಇದು. ಸ್ಯಾಂಡ್ರೋ ರವಿ ಎರಡನೇ ಪತ್ನಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಿಐಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿರುವಂಥದ್ದು ಸ್ಯಾಂಡ್ರೋ ರವಿಯ ಎರಡನೇ ಪತ್ನಿ. ಇವರೇ ದೂರನ್ನ ಕೊಟ್ಟಿದ್ದು. ಪ್ರಮುಖವಾಗಿ ಈಕೆಯ ದೂರಿನ ಆಧಾರದ ನಂತರನೇ ಸ್ಯಾಂಡ್ರೋ ರವಿ ವಿಚಾರ ಬೆಳಕಿಗೆ ಬಂದಿತ್ತು. ಮಹಿಳಾ ಡಿವೈಎಸ್ಪಿಯಿಂದ ಸ್ಯಾಂಡ್ರೋ ರವಿ ಪತ್ನಿಯನ್ನು ವಿಚಾರಣೆ ಮಾಡಲಾಗ್ತದೆ. ಯಾವ್ಯಾವ ರೀತಿಯಾಗಿ ಈತ ನರಕ ದರ್ಶನ ಮಾಡಿಸಿದ್ದ ಅಂತ. ಯಾಕೆಂದರೆ ಅವರು ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಅತ್ಯಾಚಾರ ಆಗಿರುವಂಥದ್ರ ಬಗ್ಗೆ, ಬೇರೆಯವ್ರ ಜೊತೆ ಮಲ್ಕು ಅಂತ ಹೇಳ್ತಾ ಇದ್ದ, ಈ ಎರಡು ಬಾರಿ ಅಬಾರ್ಷನ್ ಮಾಡಿಸಿದ್ದಂಥ ವಿಚಾರ, ಇದೆಲ್ಲವನ್ನೂ ಕೂಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದರು. ಸೊ ಹೀಗಾಗಿ ವಿಚಾರಣೆಯನ್ನು ಮಾಡಲಾಗ್ತದೆ. ಅವ್ರನ್ನ ಡಿವೈಎಸ್ಪಿ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಾಗ್ತದೆ. ಕೆಲವೇ ಕ್ಷಣಗಳಲ್ಲಿ ಶೇಷಾದ್ರಿಪುರಂ ಅಪಾರ್ಟ್ಮೆಂಟ್ನಲ್ಲಿ ಮಹಜರನ್ನು ಕೂಡ ಮಾಡಲಿರುವಂಥದ್ದು. ಸ್ಯಾಂಟ್ರೋ ರವಿ ವಿಚಾರಣೆಗೂ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದು ಸಿಐಡಿ ಅಧಿಕಾರಿಗಳು ನಂತರ ವಿಚಾರಣೆಯನ್ನು ಮಾಡಲಿದ್ದಾರೆ. ಟ್ರಾನ್ಸ್ಫರ್ ಡೀಲ್ ಆಗಿರ್ಬೋದು, ಪತ್ನಿಗೆ ವಂಚನೆ ಮಾಡಿದಂಥ ಪ್ರಕರಣ, ಪತ್ನಿಗೆ ಅಬಾರ್ಷನ್ ಮಾಡಿಸಿದಂಥ ಕೇಸ್ ಬಗ್ಗೆ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಸಿಐಡಿಗೆ ವಹಿಸಲಾಗಿದೆ ಈ ಒಂದು ಪ್ರಕರಣವನ್ನು. ಸೊ ಹೀಗಾಗಿ ಸಿಐಡಿ ಅಧಿಕಾರಿಗಳು ಮೊನ್ನೆನೇ ಮೈಸೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮುನಿರಾಜು, ಸ್ಯಾಂಟ್ರೋ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಯಾಂಟ್ರೋ ರವಿ ಎರಡನೇ ಪತ್ನಿಯನ್ನು ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು, ಇನ್ನು ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಸ್ಯಾಂಟ್ರೋ ರವಿಯನ್ನು ಯಾವಾಗ ವಿಚಾರಣೆ ಮಾಡ್ತಾರೆ, ಅಪ್ಡೇಟ್ಸ್ ಏನು ಸಿಗ್ತಾ ಇದೆ?
ಆ ಪ್ರಶ್ನೆ ಏನು ಸ್ಯಾಂಟ್ರೋ ರವಿಕ್ ಸಂಬಂಧಪಟ್ಟಂತೆ ಈಗ ಆತನ ಎರಡನೇ ಪತ್ನಿಯನ್ನ ಒಂದು ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ. ಯಾಕಂದ್ರೆ ಈ ಒಂದು ದೂರು ದಾಖಲು ಮಾಡಿರುವಂತ ಎರಡನೇ ಪತ್ನಿ ಆಗಿರ್ತಾರೆ, ಅವರ ಒಂದು ದೂರಿನ ಮೇರೆಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಆಕೆಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಇವತ್ತು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಕರೆದಿದ್ರು. ಈಗಷ್ಟೇ ಆಕೆಯನ್ನ ಸಿಐಡಿ ಅಧಿಕಾರಿಗಳು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಂತರ ಈ ಬೆಂಗಳೂರು ಮೇಲೆ ಏನು ಆಕೆಯಲ್ಲಿ ಒಂದು ದೌರ್ಜನ್ಯ ಆಗಿತ್ತು ಮತ್ತೆ ಎಲ್ಲೆಲ್ಲಿ ಇನ್ಸಿಡೆಂಟ್ ಕೃತ್ಯ ಎಸಗಿದ್ರು ಅದ್ರ ಬಗ್ಗೆ ಈಗ ಮಹಜರನ್ನು ಮಾಡುವಂತ ಕೆಲಸವನ್ನು ಸಹ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಖುದ್ದು ಆಕೆಯನ್ನ ಕರ್ಕೊಂಡು ಏನು ಕೃತ್ಯ ನಡೆದಂತ ಒಂದು ಸ್ಥಳ ಮತ್ತೆ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ತೆರಳಿ ಒಂದು ಮಹಜರ್ ಮಾಡುವಂತ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿಂದ ನಂತರ ಏನು ಬಸನಗುಡಿಯಲ್ಲಿ ಒಂದು ಸ್ಯಾಂಟ್ರೋ ರವಿ ಮನೆ ಇದ್ದಿತ್ತು, ಅಲ್ಲಿಗೂ ಸಹ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಒಂದು ಮಹಜರ್ ಮಾಡುವಂಥದ್ದು. ಮತ್ತೆ ಏನು ಸ್ಯಾಂಟ್ರೋ ರವಿ ಯಾವ ರೀತಿ ಕಿರುಕುಳ ಕೊಡ್ತಿದ್ದ, ಏನು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದ ಅಂತ ಹೇಳಿ ಪತ್ನಿ ಒಂದು ಆರೋಪವನ್ನು ಮಾಡಿ ಒಂದು ದೂರನ್ನು ದಾಖಲು ಮಾಡಿರ್ತಾರೆ. ಇದೇ ವಿಚಾರವಾಗಿ ಈಗ ಆಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರೋದು. ಮತ್ತೆ ಇವತ್ತು ಸಂಜೆ ವೇಳೆಗೆ ಆಕೆ ಒಂದು ಸಂಪೂರ್ಣ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ತಾರೆ. ಏನು ಸ್ಯಾಂಟ್ರೋ ರವಿ ಯಾವೆಲ್ಲ ಒಂದು ವ್ಯವಹಾರ ಮಾಡ್ತಾ ಇದ್ದ, ಮತ್ತೆ ಯಾವ ರೀತಿ ಒಂದು ಅಕ್ರಮ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಮತ್ತೆ ಪತ್ನಿಗೆ ಯಾವ ರೀತಿ ಒಂದು ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ನಂತರ ಮಹಜರು ಪ್ರಕ್ರಿಯೆಗಳನ್ನ ನಡೆಸೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಮಕ್ಕಳ ಬ್ಯಾಗ್ನಲ್ಲಿ ಕಾಂಡೂಮ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ರಾಪ್ತರಿಗೆ ಕಾಂಡೂಮ್ ಆಗಿರಬಹುದು ಗರ್ಭ ನಿರೋಧಕ ಮಾತ್ರೆಯನ್ನು ಮಾರಾಟ ಮಾಡಬಾರದು ಅಂತ ಮೆಡಿಕಲ್ ಶಾಪ್ಗಳಿಗೆ ಔಷಧ ನಿಯಂತ್ರಣ ಮಂಡಳಿಯಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಅಪ್ರಾಪ್ತರಿಗೆ ಕಾಂಡೂಮ್ ಗರ್ಭ ನಿರೋಧಕ ಮಾತ್ರೆಯನ್ನು ಮಾರಾಟ ಮಾಡಬಾರ್ದು ಅಂತ ಮೊನ್ನೆಯಷ್ಟೇ ಅಂದರೆ ಈ ಒಂದು ತಿಂಗಳ ಆಚೆ ಈಚೆಯಲ್ಲಿ ನಿಮಗೆ ಆ ಒಂದು ಸುದ್ದಿಯನ್ನು ಬಿತ್ತರಿಸಿದ್ವಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿತ್ತು ಮಕ್ಕಳ ಬ್ಯಾಗ್ನಲ್ಲಿ ಕಾಂಡೂಮ್ ಸಿಕ್ಕಿದ್ದಂಥದ್ದು ಗರ್ಭ ನಿರೋಧಕ ಮಾತ್ರೆಗಳು ಸಿಕ್ಕಿದ್ದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಪೋಷಕರು ಆತಂಕ ಪಡುವಂಥ ವಿಚಾರ. ಈಗ ಔಷಧ ನಿಯಂತ್ರಣ ಮಂಡಳಿಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಎಲ್ಲ ಮೆಡಿಕಲ್ ಶಾಪ್ಗಳ ಎದುರು ಕೂಡ ಪೋಸ್ಟರನ್ನು ಹಾಕಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಅಪ್ರಾಪ್ತರು ಕೇಳಿದರೆ ಅವರಿಗೆ ಅರಿವನ್ನು ಮೂಡಿಸಬೇಕು. ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಅಪ್ರಾಪ್ತ ಮಕ್ಕಳು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ರಾಜ್ಯದೆಲ್ಲೆಡೆ ಸೂಕ್ತ ಕ್ರಮಕ್ಕೆ ಔಷಧ ನಿಯಂತ್ರಣ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ. ಬಿಕಾಸ್ ಇದು ಎಲ್ಲ ಪೋಷಕರು ಕೂಡ ಎಲ್ಲರೂ ಆತಂಕ ಪಡುವಂಥ ವಿಚಾರವಾಗಿತ್ತು. ಸೊ ಹೀಗಾಗಿನೇ ಔಷಧ ನಿಯಂತ್ರಣ ಮಂಡಳಿಯಿಂದ ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಈ ಸುತ್ತೋಲೆಯನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಹಾಗೆ ಅಪ್ರಾಪ್ತ ಮಕ್ಕಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ, ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಅಪ್ರಾಪ್ತರು ಕೇಳಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಈ ಕಾಂಡೋಮ್ ಆಗಿರ್ಬೋದು, ಗರ್ಭ ನಿರೋಧಕ ಮಾತ್ರೆಗಳನ್ನಾಗಿರ್ಬೋದು, ಅರಿವನ್ನು ಮೂಡಿಸೋದ್ರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಡಿ ಅಂತ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುಜಾತ್ ಅವರು, ಸಾಮಾಜಿಕ ಹೋರಾಟಗಾರರು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಅಪ್ರಾಪ್ತರಿಗೆ ಕಾಂಡೂಮ್ ಗರ್ಭ ನಿರೋಧಕ ಮಾತ್ರೆ ಮಾರಾಟ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಔಷಧ ನಿಯಂತ್ರಣ ಮಂಡಳಿಯಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಇದನ್ನು ಹಾಕ್ಕೊಳ್ಬೇಕು ಬೋರ್ಡು ಅಂತ, ಜಾಗೃತಿಯನ್ನು ಮೂಡಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಏನ್ ಹೇಳಿಕ್ ಬಯಸ್ತೀರಾ ಈ ವಿಚಾರದ ಬಗ್ಗೆ? ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಸ್ಟೆಪ್ ಅನ್ನ ತಗೊಂಡಿದ್ದಾರೆ ಸರ್ಕಾರ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಎಷ್ಟು ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವಾಗ ನಾವು ಡ್ರಗ್ಸ್ ಇದು ಏನು ಸಿಗರೆಟ್ ಇರ್ಬೋದು, ವೇಪ್ಸ್ ಇರ್ಬೋದು, ಇದ್ರದ್ದು ಎಲ್ಲ ಸಾಕಷ್ಟು ಪ್ರಾಬ್ಲಮ್ಗಳನ್ನ ನಾವು ಶಾಲೆನಲ್ಲಿ ನೋಡ್ತಾ ಇದೀವಿ. ಸೊ ಇದೆಲ್ಲ ಹೇಗ್ ಅವೈಲೇಬಲ್ ಆಗ್ತಾ ಇದೆ? ಬಿಲೋ 18 ಚಿಲ್ಡ್ರನ್ ಅವ್ರಿಗೆ ಹೇಗ್ ಸಿಗ್ತಾ ಇದೆ? ಶಾಲೆಯವ್ರಿಗೆ ಎವ್ರಿ ಡೇ ಅವ್ರ ಇದು ಬ್ಯಾಗ್ ಅನ್ನ ರ್ಯಾಂಡಮ್ಲಿ ಚೆಕ್ ಮಾಡುವಾಗ ಮಕ್ಳಿಗೆ ಬ್ಯಾಗ್ ನಲ್ಲಿ ಇವಾಗ ವೇಪ್ಸ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಇಂಥ ಶಾಲೆ ಅಂತ ಹೇಳ್ಬಿಡಿ, ಸಣ್ಣ ಪುಟ್ಟ ಶಾಲೆಯಿಂದ ಹಿಡಿದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ವರ್ಗೂನು ವೇಪ್ಸ್ ದಿಟ್ ಹಸ್ ಬಿಕಮ್ ಎ ಬಿಗ್ ಇಶ್ಯೂ. ಸೊ ಬಟ್ ಇದು ಅವೈಲಬಿಲಿಟಿ ಹೇಗ್ ಬರ್ತಿದೆ? ಅದು ಅದೇ ರೀತಿಲಿ ಅಲ್ವಾ? ಈಗ ಹೇಗೆ ಕಾಂಡಮ್ಸ್ಗೆ ಅವರು ನಿಯಂತ್ರಣ ತರಲಿಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ? ಸಿಗರೆಟ್ಗೆ ಇದೆಲ್ಲಾನು ಮಾರಾಟಕ್ಕೆ ಆಲ್ರೆಡಿ ನಿಯಮ ಇದೆ, ಬಟ್ ಅದು ಪಾಲನೆ ಆಗುತ್ತಾ? ಆಮೇಲೆ ಇವಾಗೆಲ್ಲ ಆನ್ಲೈನ್ ಅಲ್ಲಿ ಎಲ್ಲವನ್ನೂ ಕೂಡ ಬುಕ್ ಮಾಡಬಹುದು, ಅದಕ್ಕೆ ಹೆಂಗ್ ಬ್ರೇಕ್ ಹಾಕಕ್ಕಾಗುತ್ತೆ?
ಅದನ್ನೇ ನಾನು ಹೇಳ್ತಾ ಇರೋದು. ಸರ್ಕಾರ ಒಂದು ಯಾವುದೇ ಒಂದು ಸ್ಟೆಪ್ ಅನ್ನ ತಗೊಳ್ಳುವಾಗ ಸುಮ್ನೆ ಅವ್ರು ಒಂದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದು ಏನಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದು ಸುತ್ತೂಲೆ ಎಷ್ಟು ಮಟ್ಟಿಗೆ ಜಾರಿ ಆಗಿದೆ ಅದನ್ನ ಪಾಲನೆ ಮಾಡ್ತಿದಾರ ಅನ್ನೋ ಒಂದು ಇನ್ಸ್ಪೆಕ್ಷನ್ ಮಾಡೋದು ಇದ್ಯಾವ್ದು ಇಲ್ಲ. ಅಲ್ಲಿ ಲೋಕಲ್ ಪೊಲೀಸ್ ಆಗ್ಲಿ, ಲೋಕಲ್ ಬಿಬಿಎಂಪಿ ಅವರಾಗ್ಲಿ, ಅಥವಾ ಅಲ್ಲಿ ಶಿಕ್ಷಣ ಇಲಾಖೆ ಹತ್ರದಲ್ಲಿ ಇರ್ತಕ್ಕಂಥವ್ರು ಸಿ ಡಬ್ಲ್ಯೂ ಸಿ ಇವ್ರುಗಳೆಲ್ಲ ಇರ್ತಾರಲ್ಲ, ಅವ್ರು ಯಾರಿಗೂ ಇದ್ರದ್ದು ಗೊತ್ತಿರಲ್ವಾ ಯಾವ ಒಂದು ಪ್ಲೇಸ್ ನಲ್ಲಿ ಇದೆಲ್ಲ ಮಾರಾಟ ಆಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ಹೌದು ಹೌದು ಹೌದು, ಇದೆಲ್ಲ ಒಂದು ಈಗಿನ ಮಕ್ಕಳೆಲ್ಲ ನೋಡ್ತಾ ಇದ್ರೆ, ಈಗ 10ನೇ ಕ್ಲಾಸ್ ಮಕ್ಕಳು, ಆಮೇಲೆ ಈ 7-8ನೇ ಕ್ಲಾಸ್ ಓದ್ತಾ ಇರುವಂತ ಮಕ್ಕಳೆಲ್ಲ ಒಳ್ಳೆ 18-20 ವರ್ಷದ ಮಕ್ಕಳ ಬೆಳವಣಿಗೆ ಇದೆಯಲ್ಲ, ಆ ರೀತಿಯಾಗಿರುತ್ತೆ. ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಯಾರು ಅಪ್ತಾಪ್ತರು ಯಾರು ದೊಡ್ಡವರು, ಆ ರೀತಿಯಾಗಿ ಗೆಸ್ ಮಾಡ್ಲಿಕ್ಕೆ ಕಷ್ಟ. ಆ ರೀತಿಯಾಗಿ ಆಗ್ಬಿಡುತ್ತೆ, ಯಾಕೆಂದ್ರೆ ಕೆಲವರು ಹೆಲ್ಮೆಟ್ ಹಾಕೊಂಡು ಬರ್ತಾರೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಾರೆ, ಅಲ್ಲಿ ಗೆಸ್ ಮಾಡ್ಕೊಂಡು ಕೂರ್ಲಿಕ್ಕೂ ಆಗೋದಿಲ್ಲ ಮೆಡಿಕಲ್ ಶಾಪ್ನವರು. ಹೌದು, ಅವರು ಇವಾಗ ಐಡಿ ಪ್ರೂಫ್ ತೋರಿಸಿದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ನೋ ಒಂದು ರೂಲ್ ಅನ್ನ ತಗೊಂಡ್ ಬರ್ತಾರೆ. ಬಟ್ ಅದು ನಾಟ್ ನೆಸೆಸರಿ, ಈಗ ಆ ಮಕ್ಕಳೇ ಹೋಗಿ ತಗೊಳ್ಬೇಕು ಅಂತಿಲ್ಲ, ಯಾರ ಮುಖಾಂತರ ಬೇಕಿದ್ರು ಅವ್ರು ತಗೊಳ್ಬಹುದು ಅದನ್ನ. ಹೌದು ಹೌದು. ಸೊ ಇದು ಸರ್ಕಾರ ಹೊರಡಿಸೋದ್ರ ಜೊತೆಗೆ ಅದು ಪಾಲನೆ ಎಷ್ಟು ಮಟ್ಟಿಗೆ ಆಗ್ತಿದೆ, ಎಷ್ಟು ಶಿಸ್ತಲ್ಲಿ ಶಾಪ್ಗಳು ಅದನ್ನ ಫಾಲೋ ಮಾಡ್ತಾರೆ, ಮಾಡ್ಲಿಲ್ಲ ಅಂದ ಪಕ್ಷಕ್ಕೆ ಯಾವ ಪೆನಾಲ್ಟಿ ಅನ್ನ ಅವರು ಕೊಡ್ಬೇಕಾಗುತ್ತೆ, ಈ ತರದ್ದೆಲ್ಲ ಒಂದು ರೂಲ್ಸ್ ಅನ್ನ ತಗೊಂಡ್ ಬರ್ಬೇಕು. ನೋಡ ಮೇಡಮ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಶಿಸ್ತು ಸಮಿತಿ ಎದುರು ಹಾಜರಾಗುವಂತೆ ಯತ್ನಾಳ್ಗೆ ಸೂಚನೆ ಹೋಗಿದೆಯಂತೆ. ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಕರೆದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಶಿಸ್ತು ಸಮಿತಿ ಎದುರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿರುವಂಥದ್ದು ಯತ್ನಾಳ್ ಅವರು ಹಾಜರಾಗಬೇಕು ಅಂತ ಸೂಚನೆ ಬಂದಿದೆ ಅಂತ. ಪಕ್ಷದಲ್ಲಿ ಅಶಿಸ್ತಿನ ಕಾರಣಕ್ಕೆ ಯತ್ನಾಳ್ಗೆ ನೋಟಿಸನ್ನು ನೀಡಲಾಗಿತ್ತು. ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಯಿಂದ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಕಟೀಲ್ ಹೇಳಿದ್ದಾರೆ. ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಯ ಸಂಬಂಧ ಯತ್ನಾಳ್ಗೆ ಬುಲಾವನ್ನು ನೀಡಲಾಗಿದೆಯಂತೆ. ಏನು ಮಾಡ್ತಾರೆ ನೋಡಬೇಕು, ಜಸ್ಟ್ ಸಮಜಾಯಿಷಿಯನ್ನು ಪಡ್ಕೊಂಡು ಸುಮ್ಮನೆ ಆಗ್ತಾರಾ ಅಂತ. ಬಿಕಾಸ್ ಎಲೆಕ್ಷನ್ ಬೇರೆ ಹತ್ತಿರ ಇರುವಂಥ ಹಿನ್ನೆಲೆಯಲ್ಲಿ ಕ್ರಮ ಯಾವ ರೀತಿಯಾಗಿ ಕೈಗೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಂಚಮಸಾಲಿ ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿರುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಆ ಕಾರಣಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಅಂದರೆ ಯಾವಾಗ ಮುಖ್ಯಮಂತ್ರಿಗಳ ವಿರುದ್ಧ ಹೀನಾಮಾನವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು, ಅದರ ಜೊತೆಗೆ ನಿರಾಣಿಯವರ ವಿರುದ್ಧನೂ ಕೂಡ ತುಂಬ ಕೆಟ್ಟದಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು, ಮಠಾಧೀಶರ ವಿರುದ್ಧನೂ ಕೂಡ ಕೆಟ್ಟದಾಗಿ ಮಾತಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಏನಾದರೂ ಶಿಸ್ತು ಕ್ರಮ ಕೈಗೊಳ್ಬೇಕಲ್ಲ, ಇಲ್ಲಾಂದ್ರೆ ಯಾರೋ ದೊಡ್ಡ ನಾಯಕರು ಇವರ ಹಿಂದೆ ನಿಂತ್ಕೊಂಡು ಈ ರೀತಿಯಾಗಿ ಮಾಡಿಸ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಪಕ್ಷದ ನಾಯಕರಲ್ಲೂ ಕೂಡ ಇತ್ತು, ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಇತ್ತು. ಈಗ ನೋಟಿಸನ್ನು ನೀಡಲಾಗಿದೆ, ಕರೆಯಲಾಗಿದೆ ಅಂತ ನೋಡೋಣ ಏನಾಗುತ್ತೆ. ನಾ ಕಟೀಲ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಬಚ್ಚಲ ಬಾಯಿ ಅಂತ ಹಳ್ಳಿಯಲ್ಲಿ ಕರೀತಾರೆ. ಕಟೀಲ್ ಚಪ್ಪಲಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಈ ರೀತಿಯಾದಂಥ ಒಂದು ತಿರುಗೇಟನ್ನು ಕೊಟ್ಟಿರುವಂತೆ ಬಚ್ಚಲ ಬಾಯಿಗೆ ಹೋಲಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರ ಮಾತುಗಳನ್ನು. ನಮ್ಮ ಪಕ್ಷದಲ್ಲಿ ಹೊಡೆದಾಟ ಇಲ್ಲ, ಬಿಜೆಪಿ ಪಕ್ಷದಲ್ಲೇ ಹೊಡೆದಾಟ ನಡೀತದೆ. ಆ್ಯಕ್ಚುಲಿ ಹಂಗೆ ನೋಡೋದಾದರೆ ಬಿಜೆಪಿಯಲ್ಲೇ ಜಾಸ್ತಿ ಇರುವಂಥದ್ದು ಕಚ್ಚಾಟ. ಯತ್ನಾಳ್ ನಿರಾಣಿ CPY ಪ್ರಸ್ತಾಪಿಸಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರ ಪಾರ್ಟಿಯಲ್ಲಿ ಸಭೆ ನಡೆದ್ರೆ ಚಪ್ಪಲ್ಗಳು ಕೈಯಲ್ಲಿ ಇರ್ತದೆ. ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಪಾರ್ಟಿ. ಅವ್ರ ಪಾರ್ಟಿಯೊಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್, ಒಬ್ಬನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗಿರ್ತದೆ. ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲೇ ಇರ್ತದೆ, ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ. ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ. ರಾಷ್ಟ್ರೀಯ ಪಾರ್ಟಿಯೊಳಗೆ ಯಾರು ಮುಖ್ಯಮಂತ್ರಿ ಅಂತ ಹೇಳುವಂಥದ್ದು ಹೊರಡೆ. ಹಾಗಾಗಿ ಏನು ಭಯಪಡಬೇಕು ಅಂತಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣಗಳಿದೆ. 150 ಸ್ಥಾನಗಳನ್ನು ಪಡೆದೇ ಪಡೆದಿದೆ. ಯಾರು ಬೇಕಾದ್ರೆ ಏನು ಟೀಕೆ ಮಾಡಿ, ಅದಕ್ಕೆ ಮೂಡೆ ಇಲ್ಲ ನಾಲ್ಗೆಗೆ. ನಮ್ಮ ಹಳ್ಳಿಗಳ ಕಡೆ ಒಂದು ಬಚ್ಚಲ ಬಾಯಿ ಅಂತ ಕರೀತಾರೆ. ಈ ರೀತಿ ಆಯಿತು ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವ್ದಾದ್ರು ಒಂದು ನಮ್ಮ ಪಾರ್ಟಿಲಿ ಅವ್ರು ಹೇಳ್ದಂಥ ಮಾತಿಗೆ ಏನೋ ಒಂದು ಸಾಕ್ಷಿ ಇರಬೇಕಲ್ಲ, ಯಾವುದೋ ಒಬ್ಬ ಲೀಡ್ರು ಮಾಡಿದ್ದಿರಬೇಕಲ್ಲ.
ಅವ್ರ ಪಾರ್ಟಿಲಿ ಇವೆಲ್ಲ ನಡೆದಿದೆ. ಅವ್ರೀಗ ಯತ್ನಾಳ್ ಮಾತಿಗೆ ಬೇರೆಯವ್ರ ಮಾತುಗಳಿಗೆಲ್ಲ ನಮ್ಮ ವಿಶ್ವನಾಥ್ ಹೇಳಿದ್ದಿರ್ಬೋದು, ಇಲ್ಲ ಇವರು ನಿರಾಣಿ ಹೇಳಿರ್ಬೋದು, ಹಿಂದೆ ಯೋಗೇಶ್ವರ್ ಹೇಳಿರ್ಬೋದು, ಬೇರೆ ಎಲ್ಲ ಏನೋ ಹೇಳಿದಾರಲ್ಲ, ಅವೆಲ್ಲ ದೊಡ್ಡ ಪಟ್ಟಿಗಳಿದೆಯಲ್ಲ, ಅದಕ್ಕೆಲ್ಲ ಯಾವ ಏನಂತ ಹೇಳಿ ಫಸ್ಟು ಕಟೀಲ್ ಉತ್ತರ ಕೊಡಲಿ. ಕಟೀಲ್ಗೆ ಯಾವ ಥರದ ಶಕ್ತಿ ಕೂಡ ಪಕ್ಷದ ಮೇಲೆ ಕಂಟ್ರೋಲ್ ಇಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಕಾಂಗ್ರೆಸ್ ಪತ್ರ ಉಪಯೋಗಿಸೋದಕ್ಕೆ ಮಾಡ್ತಾಯಿದ್ದೆ. ನಮ್ಮಂಥವ್ರು ರಿಯಾಕ್ಟ್ ಮಾಡೋಕ್ಕೂ ಆತ ಯೋಗ್ಯ ಇಲ್ಲ. ವಿಧಾನಸಭೆ ಎಲೆಕ್ಷನ್ನಲ್ಲಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಕೂಡ ನಾನಾ ರೀತಿಯಾದಂತಹ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿದೆ, JDS ಪಂಚರತ್ನ ಯಾತ್ರೆಯನ್ನ ಮಾಡಿದ್ರೆ, ಕಾಂಗ್ರೆಸ್ ಈಗ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು, BJP ಕೂಡ ಅಷ್ಟೇ. BJP ಹೈಕಮಾಂಡ್ ನಾಯಕರನ್ನ ಕರೆಸಿ ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ವಿಜಯ ಸಂಕಲ್ಪ ಯಾತ್ರೆ ನಡೆಯಲಿದೆ. ಕೆಲವೇ ಕ್ಷಣದಲ್ಲಿ ವಿಜಯಪುರದ ಸಿಂದಗಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ JP ನಡ್ಡಾ, BJPಯ ರಾಷ್ಟ್ರೀಯ ಅಧ್ಯಕ್ಷರು ಚಾಲನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಡ್ಡಾ ವಿಜಯಪುರಕ್ಕೆ ಬಂದಿದ್ದಾರೆ. ವಿಜಯಪುರದ ಜ್ಞಾನ ಯೋಗಾಶ್ರಮಕ್ಕೆ ನಡ್ಡಾ ಭೇಟಿಯನ್ನು ನೀಡಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಗದ್ದುಗೆಯ ದರ್ಶನವನ್ನು ಪಡೆದು JP ನಡ್ಡಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಸಾಥ್ ಕೊಟ್ಟಿದ್ದಾರೆ. ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೆ. ವಿಜಯ ಸಂಕಲ್ಪ ಯಾತ್ರೆಗೆ ಬೃಹತ್ ವೇದಿಕೆ ಕೂಡ ಸಿದ್ಧಗೊಂಡಿದೆ. JP ನಡ್ಡಾ ಅವರು ಸಿಂದಗಿಯಲ್ಲಿ ಚಾಲನೆಯನ್ನ ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಹಾಗೆ ಸಚಿವರಾಗಿರುವಂತಹ ಅಶ್ವತ್ಥನಾರಾಯಣ ಸೇರಿದಂತೆ ಸಾಕಷ್ಟು ಜನ BJP ನಾಯಕರು ಸಾಥ್ ಕೊಟ್ಟಿದ್ದಾರೆ. ಆ ದೃಶ್ಯಾವಳಿಯನ್ನ ಗಮನಿಸಬಹುದು. ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ಗರಿಗೆದರಿದೆ ಚುನಾವಣಾ ಅಖಾಡ. ಎಸ್ಪೆಷಲಿ ಮಂಡ್ಯ ಅಂದ್ರೆ ಒಂಥರ ರಾಜಕೀಯ ಅಖಾಡ ಇದ್ದಂತೆ. ಯಾವಾಗ್ಲೂ ಕೂಡ ರಾಜಕಾರಣದ ಬಗ್ಗೆನೆ ಅಲ್ಲಿ ಮಾತನಾಡ್ತಾ ಇರ್ತಾರೆ. ಇನ್ನ ಈ ಬಾರಿ ಯಾರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ವಿಚಾರದ ಬಗ್ಗೆನೂ ಕೂಡ ಜಿದ್ದಾಜಿದ್ದೇ ಇದೆ. ನಾ ಎಲ್ಲ ಶಿವರಾಮೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾರ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇನ್ನೇನು ಸ್ಪರ್ಧೆ ಮಾಡಿದ್ರೆ ನಾಗಮಂಗಲದಲ್ಲಿ ಅವರು ಓಡಾಟವನ್ನು ಮಾಡ್ತಾ ಇರುವಂಥದ್ದು, ಆದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ವಿಚಾರಕ್ಕೆ ಚಲುವರಾಯಸ್ವಾಮಿಯವರು ಬಿಟ್ಕೊಟ್ರೆ ಅಷ್ಟೇ ಅಲ್ಲಿ ಚಾನ್ಸು, ಇಲ್ಲಾಂದರೆ ಇಲ್ಲವೇ ಇಲ್ಲ. ಕಾಂಗ್ರೆಸ್ನಿಂದ ಟಿಕೆಟ್ ಅಂತೂ ಸಿಗಲ್ಲ. DKC ಭೇಟಿ ಮಾಡಿದ್ದಾರೆ ಎಲ್ಲರೂ ಶಿವರಾಮೇಗೌಡ ಅಂಡ್ ಟೀಮ್. ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧಿಸ್ತಾರ ಶಿವರಾಮೇಗೌಡ? ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ JDSನಿಂದ ಆಗಲ್ಲ. ಸುರೇಶ್ ಗೌಡರ ಹೆಸರಲ್ಲೇ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಕಾಂಗ್ರೆಸ್ನಿಂದನೂ ಕೂಡ ಆಗೋದಿಲ್ಲ. ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಅಲ್ಲಿ ಈಗ ಆಲ್ರೆಡಿ ಓಡಾಟ ಆಗ್ತಾ ಇರುವಂಥದ್ದು, ಅವರೇ ನಿಂತ್ಕೊಳ್ತಾರೆ ಅಂತಲೂ ಕೂಡ ಪ್ರಚಾರ ಆಗಿದೆ. ಈಗ ಆಲ್ರೆಡಿ ಸಾಕಷ್ಟು ಪ್ರಚಾರವನ್ನು ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ. ಇನ್ನು BJPಯಿಂದ ಫೈಟರ್ ರವಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು, ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಶಿವರಾಮೇಗೌಡರು. ಈಗ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಕಾದ್ ನೋಡಬೇಕಾಗಿದೆ. DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರಹಸ್ಯ ಮಾತುಕತೆ ಮಾಡಿದ್ದಾರೆ. DKC ಜೊತೆ ಇರುವಂತಹ ವಿಡಿಯೋ ಆ ಭಾಗದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಸ್ವಲ್ಪ ವೈರಲ್ ಆಗಿದೆ. ಶಿವರಾಮೇಗೌಡರು ಬಂದಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಅವರು ಇದ್ರು ಅಷ್ಟೇ ಹೊತ್ತು, ನಮ್ಮ ಇದ್ರ ಜೊತೆನಲ್ಲಿ ಅವರೇನು ಮಂಡ್ಯದವ್ರ ಜೊತೆ ಇರಲಿಲ್ಲ. ನಾವು ಮಂಡ್ಯದವರು ಅಂತಕ್ಕಂಥದ್ದಾಗ ಬನ್ನಿ ಅಂತಂದಾಗ ಅವ್ರು ಮೊದಲೇ ಇದ್ದರು ಶಿವರಾಮೇಗೌಡರು. ಇಲ್ಲಿ ಯಾವುದು ನಮ್ಮ ಮುಂದೆ ಯಾವ ವಿಚಾರನೂ ಕೂಡ ಈ ನಮ್ಮ ಈ ಸ್ಪರ್ಧೆ ಬಗ್ಗೆ ವಿಚಾರ ಯಾವುದು ಕೂಡ ಪ್ರಸ್ತಾಪ ಆಗಲಿಲ್ಲ ನಾವಿರುವಷ್ಟು ಹೊತ್ತು. ಎಲ್ಲರೂ ಶಿವರಾಮೇಗೌಡರು ಬಂದಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಅವರು ಇದ್ದರು ಅಷ್ಟೇ ಹೊತ್ತು. ನಮ್ಮ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುನಿಲ್, ಕಾಂಗ್ರೆಸ್ನಿಂದ ಟಿಕೆಟ್ ಅಂತೂ ಸಿಗಲ್ಲ, ಚಲುವರಾಯಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಅಲ್ಲಿ ಸಾಕಷ್ಟು ಪ್ರಚಾರ ಆಗಿರುವಂಥದ್ದು. ಈಗ ಇವರು ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂಥದ್ದನ್ನು ನೋಡಿದ್ರೆ ಏನು ಕಾರಣ ಇರ್ಬೋದು? ಏನಾದರೂ ಪಕ್ಷೇತರವಾಗಿ ನಿಂತ್ಕೊಳ್ಳೋದ್ರಿಂದ ಹಿಂದೆ ಸರಿತಾರ, ಅಥವಾ ಕಾಂಗ್ರೆಸ್ಗೆ ಏನಾದರೂ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ, ಅಥವಾ ಬಂದ್ಬಿಟ್ಟು ನನಗೆ ಕೊಡಿ ಒಂದು ಚಾನ್ಸು ಅಂತ ಏನಾದರೂ ಕೇಳಿದಾರಂತ? ಖಂಡಿತ ಪೃಥ್ವಿ, ಈ ಒಂದು ವಿಡಿಯೋ ನೋಡಿದಂತ ನಾಗಮಂಗಲ ಕ್ಷೇತ್ರದ ಜನರಿಗೆ ಒಂದು ಗೊಂದಲ ಅಂತೂ ಸ್ಪಷ್ಟವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ JDS ಪಕ್ಷದಿಂದ ಉಚ್ಚಾಟನೆಗೊಂಡಂತ ಬಳಿಕ ಎಲ್ಲಾರು ಶಿವರಾಮೇಗೌಡರು ಸ್ವತಂತ್ರವಾಗಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ, ನಾಗಮಂಗಲ ಕ್ಷೇತ್ರದ ಜನ ನನ್ಗೆ ಆಶೀರ್ವಾದ ಮಾಡ್ಬೇಕು, ಸಾಕಷ್ಟು ವರ್ಷಗಳಿಂದ ನನಗೆ ಅಧಿಕಾರ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ವಾಭಿಮಾನ ಪರ್ವ ಅನ್ನುವಂತ ಒಂದು ಯಾತ್ರೆಯನ್ನ ಕೂಡ ಮಾಡ್ಕೊಂಡು ಕ್ಷೇತ್ರದ ತುಂಬಾ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಷೇತ್ರದ ಜನರಿಗೆ ಇವರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಪಕ್ಷೇತರವಾದಂತಹ ಅಭ್ಯರ್ಥಿ, ನನಗೆ ನೀವು ಮತವನ್ನ ಕೊಡಿ, ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ
ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆದ್ರೆ ಇದರ ನಡುವೆ ಎಲ್ಲರೂ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿರುವಂತದ್ದು, ಆ ವಿಡಿಯೋ ಕೂಡ ಈಗ ಲೀಕ್ ಆಗಿರುವಂತದ್ದು, ಇವೆಲ್ಲವೂ ಕೂಡ ನಾಗಮಂಗಲ ಕ್ಷೇತ್ರದ ಜನರಿಗೆ ಗೊಂದಲವನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಏನೋ ಒಂದ್ ಕಡೆ ಎಲ್ಲರೂ ಶಿವರಾಮೇಗೌಡರು ಕಾಂಗ್ರೆಸ್ ಪಕ್ಷದ ಸಖ್ಯವನ್ನ ಬೆಳೆಸ್ತಾ ಇದ್ದಾರ, ಅವರ ಜೊತೆ ಏನಾದ್ರೂ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರ ಅನ್ನುವಂತ ಪ್ರಶ್ನೆ ನಾಗಮಂಗಲದ ಜನರಿಗೆ ಅಂದ್ರೆ ಯಾವ ರೀತಿಯಾಗಿ ಬಂದು ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ಬಿಕಾಸ್ ಚಲುವರಾಯ ಸ್ವಾಮಿ ಒಬ್ರು ಪ್ರಭಾವಿ ನಾಯಕರು, ಅವ್ರು ಬಿಟ್ಬಿಟ್ಟು ಇವ್ರಿಗೆ ಕೊಡಕ್ಕಾಗತ್ತಾ? ಖಂಡಿತ ಪೃಥ್ವಿ, ಈಗಾಗ್ಲೇ ಈ ಮಾತುಗಳು ಈ ಕ್ಷೇತ್ರದ ತುಂಬಾ ಹರಿದಾಡಿತು. ಅಂದ್ರೆ ಕೆಲವೊಂದ್ ಕಡೆ ಚಲುವರಾಯ ಸ್ವಾಮಿ ಅವರಿಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ, ಜೆಡಿಎಸ್ ಅನ್ನ ಸೋಲ್ಸುವಂತ ನಿಟ್ಟಿನಲ್ಲಿ ಎಲ್ಲರೂ ಶಿವರಾಮೇಗೌಡರು ಈ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅಂದ್ರೆ ಕ್ಷೇತ್ರವಾಗಿ ಆ ತರ ಆಗಿರ್ಬೋದೇನೋ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.